ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ದಯವಿಟ್ಟು ನೋಡಿ ಹನ್ನೆರಡನೇ ಕಂತಿನ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ ಇದೆ ಮತ್ತು ಅದರ ಜೊತೆಯಲ್ಲಿ ಹದಿಮೂರನೇ ಕಂತಿನ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮು ಕೊಟ್ಟಿದ್ದರು ನಿನ್ನೆ ಅದನ್ನು ಸ್ವಲ್ಪ ಡೀಟೇಲಾಗೆ ಹೇಳೋಕ್ಕಾಗಿಲ್ಲ ಇವತ್ತು ಕಂಪ್ಲೀಟ್ ಡೀಟೇಲಾಗಿ ಹೇಳ್ತೀನಿ ಯಾಕೆಂದರೆ ಒಂದು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ಆಮೇಲೆ ವಿತ್ ಪ್ರೂಫ್ ಕೂಡ ನಿಮಗೆ ಹೇಳುವಂಥ ಕೆಲಸವನ್ನು ಈ ವಿಡಿಯೋದಲ್ಲಿ ಮಾಡ್ತೀನಿ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ಅದು ಅದಲ್ಲದೆ ಇನ್ನೂ ಕೂಡ ಮುಖ್ಯವಾದ ಇನ್ಫಾರ್ಮೇಷನ್ ಇದೆ ವಿಡಿಯೋ ಪೂರ್ತಿಯಾಗಿ ನೋಡಿ ನನ್ನ ರಿಕ್ವೆಸ್ಟು ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಿಫಿಕೇಶನ್ನು ನಾವು ಮಾಡುವಂಥ ಲೈವ್ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಎಲ್ಲ ಮಾಹಿತಿ ಬರ್ತಾ ಇರುತ್ತೆ ಈಗ ನೀವು ಈ ರೀತಿ ನಮ್ಮ ಒಂದು ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಪೇಜನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನಮ್ಮ ಬಯೋ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಯೋ ಪೇಜಿಗೆ ಬಂದರೆ ಅಬೋಟ್ ಸೆಕ್ಷನ್ನು ಎಬೋಟ್ ಸೆಕ್ಷನಲ್ಲಿ ನಿಮಗೆ ಟೆಲಿಗ್ರಾಮ್ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವೆಲ್ಲವೂ ಕೂಡ ಇದಾವೆ ಇದು ಈಗ ಜಾಯ್ನ್ ಆಗೋದ್ರಿಂದ ನಿಮ್ಗೇನು ಲಾಭ ಅಂತಲೂ ಕೂಡ ಹೇಳ್ಬಿಡ್ತೀನಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಇವೆರಡು ಜಾಯ್ನ್ ಆಗೋದ್ರಿಂದ ಸರ್ಕಾರದಿಂದ ಮಾಹಿತಿಯನ್ನು ಬಂದಿರತಕ್ಕಂಥದ್ದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇ ಮಾಡೋ ಹಾಗಿಲ್ಲ ಯಾಕೆ ಅಂದರೆ ಅದು ಬೇರೆ ಒಂದು ಚಾನಲ್ನಿಂದ ಆಗಿರೋದ್ರಿಂದ ಕಾಪಿರೈಟ್ ಇಶ್ಯೂ ಬರುತ್ತೆ ಓಕೆನಾ ಹಾಗಾಗಿ ನಾವೇನು ಮಾಡ್ತೀವಿ ಏನೇ ಪ್ರೂಫ್ ಇದ್ದರೂ ಕೂಡ ಈ ಒಂದು ವಾಟ್ಸಪ್ ಮತ್ತು ಟೆ ಟೆಲಿಗ್ರಾಮ್ ಗ್ರೂಪಿಗೆ ಹಾಕಿರ್ತೀವಿ ನೀವು ಯಾವಾಗಾದರೂ ಫ್ರೀ ಇದ್ದಾಗ ನೋಡ್ಕೋಬೋದು ಓಕೆನಾ ಆಮೇಲೆ ಫೇಸ್ಬುಕ್ ಇನ್ಸ್ಟಾಗ್ರಾಮಿಗೆ ಯಾಕೆ ನೀವು ಜಾಯ್ನ್ ಆಗಬೇಕು ಅಂದರೆ ನಿಮಗೇನಾದರೂ ಹಣ ಜಮಾ ಆದರೆ ಅಥವಾ ಇಂಪಾರ್ಟೆಂಟ್ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಮ್ಮ ಕೂಡ ನೀವು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿಕೊಂಡು ನೀವಿಲ್ಲಿ ನಮಗೆ ಮಾಹಿತಿಯನ್ನು ಕೊಡ್ಬೋದು ಓಕೆನಾ ನೀವು ಮಾಹಿತಿಯನ್ನು ಕೊಡ್ಬೋದು ಮಾಹಿತಿಯನ್ನು ಕೆಲವು ಇಂಪಾರ್ಟೆಂಟ್ ಇದ್ದರೆ ಮಾತ್ರ ನೀವು ನಮ್ಮ ಹತ್ರನೂ ಕೂಡ ಮಾಹಿತಿಯನ್ನು ಕೇಳ್ಬೋದು ಈ ಒಂದು ಮುಖ್ಯವಾದ ವಿಷಯಕ್ಕೋಸ್ಕರ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡಿದ್ದೇನೆ ಓಕೆನಾ ಈಗ ವಿಷಯಕ್ಕೆ ಬರೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಈಗ ಹನ್ನೊಂದು ಮತ್ತು ಹನ್ನೆರಡನೇ ಕಂತನ್ನು ನಿನ್ನೆ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋ ಪ್ರಕಾರ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋ ಪ್ರಕಾರ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಜೂನ್ ಮತ್ತು ಜುಲೈ ತಿಂಗಳ ಹಣವನ್ನು ಈಗಾಗಲೇ ನಾವು ಹಾಕಿದ್ದೀವಿ ಈಗ ಹದಿಮೂರನೇ ಕಂತಿನ ಹಣವನ್ನು ಆಗಸ್ಟ್ ಇಪ್ಪತ್ತೈದರ ನಂತರ ನಿಮಗೆ ಹಾಕ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಟ್ ಆದರೆ ಇಲ್ಲಿ ರಿಯಾಲಿಟಿ ಬೇರೆ ಆಗಿದೆ ಓಕೆನಾ ಈಗ ಜೂನ್ ಮತ್ತು ಜುಲೈ ತಿಂಗಳ ಹಣ ಬಿಡುಗಡೆ ಇನ್ನೂ ಕೂಡ ಜನರಿಗೆ ಆಗಿಲ್ಲ ಜೂನ್ ತಿಂಗಳ ಹಣ ಮಾತ್ರ ಜಮಾ ಇದೆ ಅದು ಕೂಡ ಈಗ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಜನರಿಗೆ ಬಿಡುಗಡೆ ಆಗಿದೆ ಅದರಲ್ಲಿ ಡೌಟ್ ಇಲ್ಲ ಇನ್ನೂ ಕೂಡ ಜೂನ್ ತಿಂಗಳ ಹಣ ಅಂದರೆ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಇನ್ನೂ ಬಂದಿಲ್ಲ ಹನ್ನೆರಡನೇ ಕಂತೂ ಯಾರಿಗೂ ಬಿಡುಗಡೆ ಆಗಿಲ್ಲ ಓಕೆನಾ ಹಾಗಾದರೆ ಹಾಗೆ ಹಾಗೆ ಯಾಕೆ ಹಾಗೆ ಹೇಳಿದರು ಅನ್ನೋದ್ರ ಬಗ್ಗೆಯೂ ಕೂಡ ಕ್ಲಾರಿಟಿಯನ್ನು ನಿಮಗೆ ಖಂಡಿತವಾಗ್ಲೂ ಕೂಡ ಕೊಡ್ತೀನಿ ಈಗ ನೋಡಿ ಅವರು ಯಾವ ಹಂತದಲ್ಲಿದೆ ಅನ್ನೋದನ್ನ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಓಕೆನಾ ನಿಮಗೆ ನಾನು ಆ ವೀಡಿಯೋನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಈಗ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಈ ವಿಡಿಯೋ ಮುಗಿದ ನಂತರ ನಿಮ್ಮ ಕ್ಲಾರಿಫಿಕೇಶನ್ ಸಿಕ್ಕ ನಂತರ ನೀವು ಅಲ್ಲಿ ಹೋಗಿ ನೋಡಿ ಈಗಲೇ ಹೋಗಿ ಹೋಗ್ಬೇಡಿ ಖಂಡಿತವಾಗ್ಲೂ ನೋಡಿ ಮಿಸ್ ಮಾಡಬೇಡಿ ಬಟ್ ವೀಡಿಯೋ ಮೇಲೆ ನೋಡಿ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಇದನ್ನು ಹೇಳೋದಕ್ಕಿಂತ ಮುಂಚೆ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ ಈಗ ಸರ್ಕಾರದಿಂದ ಹಣ ಬಿಡುಗಡೆ ಆಗಿ ಆರ್ಥಿಕ ಇಲಾಖೆಯಿಂದ ಅಪ್ರೂವ್ ತಗೊಂಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಅಲ್ಲಿಂದ ಟ್ರೆಜರಿಗೆ ಹೋಗಿ ಟ್ರೆಜರಿಯಿಂದ ಡಿ ಬಿ ಟಿ ಮುಖಾಂತರ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಬಿಡುಗಡೆ ಆಗುತ್ತೆ ಬಟ್ ಆದರೆ ಇಲ್ಲಿ ನಾವು ಹನ್ನೊಂದು ಹನ್ನೆರಡನೇ ಕಂತಿನ ಹಣವನ್ನು ಎಲ್ಲ ಪ್ರೋಸೆಸ್ ಮುಗಿಸಿದ್ದೇವೆ ಈಗ ಹನ್ನೊಂದನೇ ಕಂತಿನ ಹಣ ಜನರಿಗೆ ರೀಚ್ ಆಗಿದೆ ಹನ್ನೆರಡನೇ ಕಂತಿನ ಹಣ ಮಾತ್ರ ಇನ್ನೂ ರೀಚ್ ಆಗಿಲ್ಲ ಓಕೆನಾ ಅದನ್ನು ಅವರು ಮೆನ್ಷನ್ ಮಾಡಲಿಲ್ಲ ಬಟ್ ಹನ್ನೊಂದು ಹನ್ನೆರಡು ನಮ್ಮ ಕಡೆಯಿಂದ ಪ್ರೋಸೆಸ್ಸನ್ನು ಮುಗಿಸಿದ್ದೀವಿ ಅನ್ನೋ ಮಾಹಿತಿಯನ್ನು ಕಂಪ್ಲೀಟ್ ಡೀಟೇಲನ್ನು ಪ್ರೋಸೆಸ್ ಮುಗಿಸಿದ್ದೀವಿ ನಮ್ಮ ಕಡೆಯಿಂದ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಗುಡ್ ನ್ಯೂಸ್ ಏನಪ್ಪ ಅಂದರೆ ಈಗ ಆಗಸ್ಟ್ ಇಪ್ಪತ್ತೈದರ ನಂತರ ನಾವು ಹದಿಮೂರನೇ ಕಂತನ್ನು ಕೂಡ ಹಾಕ್ತೀವಿ ಅಂತ ಹೇಳಿದರು ಆಗಸ್ಟ್ ಇಪ್ಪತ್ತೈದರ ನಂತರ ಹನ್ ಹದಿಮೂರನೇ ಕಂತು ಹಾಕದೇ ಇದ್ರೂ ಪರವಾಗಿಲ್ಲ ಹನ್ನೆರಡನೇ ಕಂತಾದರೂ ನಮ್ಮ ಜನರಿಗೆ ಬಿಡುಗಡೆ ಆಗುತ್ತೆ ಅನ್ನೋ ವಿಶ್ವಾಸ ನಾವು ಹದಿಮೂರನೇ ಕಂತೆ ಆಗಸ್ಟ್ ಇಪ್ಪತ್ತೈದರ ನಂತರ ಬಿಡುಗಡೆ ಆಗುತ್ತೆ ಅಂತ ನಾವು ನಂಬಿಲ್ಲ ಹನ್ನೆರಡನೇ ಕಂತು ನಮಗೆ ಆಗಸ್ಟ್ ಇಪ್ಪತ್ತೈದರ ನಂತರ ಅಂತೂ ಬಿಡುಗಡೆ ಆಗ್ಬೋದು ಯಾಕೆಂದರೆ ಈಗ ಹನ್ನೊಂದನೇ ಕಂತು ಯಾವ ರೀತಿ ನಿಮಗೆ ಜಮಾ ಆಗ್ತಾ ಹೋಯಿತು ಆಗಸ್ಟ್ ಏಳನೇ ತಾರೀಕಿಂದ ಇವತ್ತು ಆಗಸ್ಟ್ ಹದಿನೆಂಟನೇ ತಾರೀಕು ಇಲ್ಲಿವರೆಗೂ ಸಖತ್ ಸತತವಾಗಿ ಸುಮಾರು ಹನ್ನೊಂದು ದಿನ ಆಯಿತು ಹನ್ನೊಂದು ದಿನಕ್ಕೆ ನಿಮಗೆ ಆಲ್ರೆಡಿ ಒಂದು ಎಪ್ಪತ್ತು ಪರ್ಸೆಂಟ್ ಜನರಿಗೆ ಎಪ್ಪತ್ತೈದು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಇನ್ನೂ ಕೂಡ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಬರದೇ ಇರ್ಬೋದು ನಿನ್ನೆ ಕೂಡ ನಾನು ಇನ್ನೊಂದು ಚಾನಲ್ನಲ್ಲಿ ಲೈವ್ ಮಾಡಿದ್ದೆ ದುಷ್ಯಂತ್ ಟ್ರೆಂಡಿಂಗ್ ಇನ್ಫೋ ಅಂತ ಇನ್ನೊಂದು ಚಾನಲ್ ಇದೆ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಯಾಕೆಂದರೆ ಇಲ್ಲಿ ಎರಡು ಮೂರು ವೀಡಿಯೋಗಳು ಮಾಡೋದ್ರಿಂದ ನೋಟಿಫಿಕೇಷನ್ ಹೋಗೋದು ಬಹಳ ಕಡಿಮೆ ಆಗಿದೆ ನೋಟಿಫಿಕೇಷನ್ ಹೋಗಲ್ಲ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಇದ್ದಾಗ ಆ ಚಾನಲ್ನಲ್ಲಿ ಲೈ ಇನ್ಫ ನಾನು ಇದು ಮಾಡ್ತಾ ಇರ್ತೀನಿ ಓಕೆನಾ ನಿಮಗೆ ಯೂಟ್ಯೂಬಿಗೆ ಹೋಗಿ ದುಷ್ಯಂತ್ ಟ್ರೆಂಡಿಂಗ್ ಇನ್ಫೋ ಅಂತ ಹುಡುಕಿದರೆ ನಿಮಗೆ ಪಕ್ಕ ಸಿಗುತ್ತೆ ಆ ಚಾನಲ್ ಅದರಲ್ಲೂ ಲೈವ್ ಮಾಡ್ತಾ ಇರ್ತೀನಿ ನೋಟಿಫಿಕೇಶನ್ ಹೋಗೋಲ್ಲ ಅಂತ ಈ ಚಾನಲ್ನಲ್ಲೂ ಕೂಡ ನೀವು ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಈ ಚಾನಲ್ ನಿನ್ನೆ ಲೈವ್ ಮಾಡಿದ್ದೆ ಲೈವ್ ಮಾಡಿದಾಗಲೂ ಕೂಡ ಸಾಕಷ್ಟು ಜನ ನಿನ್ನೆ ಜಮ ಆಗಿದೆ ಅಂತ ಹೇಳಿ ತಿಳಿಸಿದ್ರು ನೀವು ಕೂಡ ಟ್ರೈ ಮಾಡಿ ಜಮ ಆಗಿದೆ ಸಾರಿ ಟ್ರೈ ಮಾಡಿ ಅಂತ ಇದ್ದೀನಿ ನೀವು ಕೂಡ ನೋಡ್ಬೋದು ವಿಡಿಯೋನ ಸಬ್ಸ್ಕ್ರೈಬ್ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅದ್ರ ಜೊತೆಯಲ್ಲಿ ನಿನ್ನೆ ನಾನು ಸಾಕಷ್ಟು ಜನರಿಗೆ ಒಂದು ಯೂಸ್ ಆಗಲಿ ಅಂತ ಹೇಳಿ ಕಮ್ಯುನಿಟಿ ಪೋಸ್ಟಲ್ಲಿ ಹಲವಾರು ಜಿಲ್ಲೆಗಳನ್ನು ಮೆನ್ಷನ್ ಮಾಡ್ತಾ ಹೋಗಿದ್ದೆ ಓಕೆ ನಾನು ಹನ್ನೊಂದನೇ ಕಂತ ಬಗ್ಗೆ ಹೇಳ್ತಾ ನಾನು ಹೇಳ್ತಾಯಿದ್ದೀನಿ ಹನ್ನೆರಡು ಅಂತ ಹದಿಮೂರನೇ ಕಂತು ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಹದಿಮೂರನೇ ಕಂತು ಆಗಸ್ಟ್ ಇಪ್ಪತ್ತೈದರ ನಂತರನೇ ಹದಿಮೂರನೇ ಕಂತು ಕೂಡ ಬಿಡುಗಡೆ ಆಗುತ್ತೆ ಅಂತ ಹೇಳಿದರೆ ಬಟ್ ಆಶ್ಚರ್ಯ ಆಗ್ತಾಯಿದೆ ಬಟ್ ಹನ್ನೊಂದನೇ ಕಂತು ಇನ್ನೂ ಜನರಿಗೆ ಬಂದಿಲ್ಲ ಸಾರಿ ಹನ್ನೆರಡನೇ ಕಂತ ಇನ್ನೂ ಬಿಡುಗಡೆ ಆಗಿಲ್ಲ ಹನ್ನೊಂದನೇ ಕಂತ ಪೂರ್ತಿ ಜನರಿಗೆ ಬಂದಿಲ್ಲ ಹದಿಮೂರನೇ ಕಂತ ಒಳಗಡೆನೇ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿ ಕೊಟ್ಟಿದ್ದಾರೆ ಬಟ್ ಅದೇನೇ ಆಗಲಿ ಸರ್ಕಾರದಿಂದ ಬಂದಿರತಕ್ಕಂಥ ಅಪ್ಡೇಟನ್ನು ನಿಮ್ಮ ಮುಂದೆ ಇಡೋಕ್ಕಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಬಟ್ ಎನಿವೇ ಬಟ್ ಆದರೆ ಈಗ ಹನ್ನೆರಡನೇ ಕಂತು ನಮಗಿರೋಂಥ ಕ್ಲಾರಿಟಿ ನಿಮಗೆ ನಾನು ಕೊಡ್ತಾ ಇರೋ ಕ್ಲಾರಿಟಿ ಏನಪ್ಪ ಅಂದರೆ ಎಲ್ಲವೂ ಕೂಡ ಹನ್ನೆರಡನೇ ಕಂತು ಸಿದ್ಧತೆ ಆಗಿದೆ ನಿಮ್ಮ ಖಾತೆಗೆ ಬರೋದು ಮಾತ್ರ ಬಾಕಿ ಅದು ಸದ್ಯದಲ್ಲೇ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ ಯಾವುದೇ ಡೌಟ್ ಇಲ್ಲ ಓಕೆನಾ ಹದಿಮೂರನೇ ಕಂತಿದ್ದು ನೋಡೋಣ ಅವ್ರು ಇಪ್ಪತ್ತೈದಕ್ಕೆ ಅಂತ ಹೇಳಿದರೆ ಕಾದು ನೋಡೋಣ ವೇಟ್ ಮಾಡಿ ನೋಡೋಣ ಯಾವುದೇ ತೊಂದರೆ ಇಲ್ಲ ಓಕೆನಾ ಈಗ ನಾನು ಚಿಕ್ಕಮಂಗ್ಳೂರು ಜಿಲ್ಲೆಗೆ ಹಾಕಿದ್ದೆ ನಾನು ಸುಮ್ಮನೆ ಟಿಕ್ ಮಾಡ್ತೀನಿ ನೋಡಿ ನಿಮಗೆ ಕಾಣಿಸಲ್ಲ ಅನ್ಸುತ್ತಿದ್ದು ಮೊಬೈಲ್ ಫುಲ್ ಇದಾಗಿರುತ್ತೆ ಹ್ಞೂ ಕೆಲವೊಬ್ಬೊಬ್ಬರು ವೀಕ್ಷಕರು ಹನ್ನೊನ್ನೇ ಕಂತು ಸರ್ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಯಾರಿಗೂ ಬಂದಿಲ್ಲ ಸರ್ ನೀವು ಬೇಕಾದರೆ ನೋಡಿ ಯಾರು ನಮ್ಮ ಜಿಲ್ಲೆಗೆ ಬಂದೇ ಇಲ್ಲ ಇನ್ನೂ ನೀವು ಸುಳ್ಳು ಹೇಳ್ತಾಯಿದ್ರೆ ನಿನ್ನೆ ಒಂದು ಯೂ ಯೂಟ್ಯೂಬ್ ಚಾನಲ್ನಲ್ಲಿ ಸಾರಿ ನನ್ನ ಒಂದು ಮತ್ತೊಂದು ಚಾನಲ್ ಲೈವ್ ಮಾಡಿದೆ ಒಬ್ಬರು ಬೆಳಗಾವಿ ಜಿಲ್ಲೆಗೆ ಹಣವೇ ಬಂದಿಲ್ಲ ಅಂಥೇಳಿ ವಾದ ಮಾಡ್ತಾಯಿದ್ದಾನೆ ಏನು ಮಾಡೋಕ್ಕಾಗಲ್ಲ ಬಿಡಿ ಎಲ್ಲ ಜಿಲ್ಲೆಗೂ ನಾನು ಯಾಕೆ ಯಾವಾಗಲೂ ಹೇಳ್ತೀನಿ ನಿಮಗೆ ಇಲ್ಲೇ ಪ್ರೂಫ್ ಇದೆ ನಾನು ಶಿವಮೊಗ್ಗ ಜಿಲ್ಲೆ ಚಿಕ್ಕಮಂಗ್ಳ ಚಿಕ್ಕಮಂಗ್ಳೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಜಿಲ್ಲೆಯಲ್ಲೂ ಬಹುತೇಕ ಜನರಿಗೆ ಜಮಾ ಆಗಿದೆ ಓಕೆನಾ ಎಲ್ಲ ಜಿಲ್ಲೆಯಲ್ಲಿ ನಿಮಗೆ ತುಮಕೂರು ಜಿಲ್ಲೆ ಆಗಿರ್ಬೋದು ಜಮಾ ಆಗದೆ ಇರೋರ್ಗಿಂತ ಜಮಾ ಆಗಿದೆ ಅನ್ನೋರ ಪರ್ಸೆಂಟೇಜೇ ಜಾಸ್ತಿ ಇದೆ ಓಕೆನಾ ಧಾರವಾಡ ಜಿಲ್ಲೆ ಆಗಿರ್ಬೋದು ಹಾಗಾಗಿ ಎಲ್ಲ ಜಿಲ್ಲೆಗೂ ಕೂಡ ಶಿವಮೊಗ್ಗ ಜಿಲ್ಲೆ ಶೇಕಡಾ ಅರುವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನರಿಗೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಬಿಡುಗಡೆ ಆಗಿದೆ ಅಂತಲೇ ಚಿಕ್ಕಬಳ್ಳಾಪುರ ಜಿಲ್ಲೆ ಅರವತ್ತ್ನಾಲ್ಕು ಪರ್ಸೆಂಟು ರಾಮನಗರ ಜಿಲ್ಲೆ ನೋಡಿ ಅರವತ್ತೊಂದು ಪರ್ಸೆಂಟು ನಾನು ಯಾವುದೋ ಟಿಕ್ ಮಾಡ್ತೀನಿ ಟಿಕ್ ಮಾಡಿದಾಗ ಮಾತ್ರ ಅಲ್ಲ ರಿಸಲ್ಟ್ ತೋರಿಸುತ್ತೆ ಓಕೆನಾ ಹಾಗಾಗಿ ನಾನು ಹೇಳ್ತಾ ಇರೋದು ನಾನು ಒಂದು ಓಟಿಂದ ಡಿಫ್ರೆನ್ಸ್ ಆಗಲ್ಲ ಆಮೇಲೆ ಕಲಬುರ್ಗ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ನೋಡಿ ಐವತ್ತೊಂಬತ್ತು ಪರ್ಸೆಂಟು ಎಲ್ಲ ಜಿಲ್ಲೆಯಲ್ಲೂ ಅರವತ್ತು ಪರ್ಸೆಂಟು ಜನ ಬಂದಿದೆ ಅಂತಲೇ ವೋಟ್ ಮಾಡಿದ್ದಾರೆ ಹಾಗಾಗಿ ಏನೂ ತೊಂದರೆ ಇಲ್ಲ ಯಾರಿಗೂ ಏನು ಪ್ರಾಬ್ಲಮ್ ಆಗೋಲ್ಲ ಖಂಡಿತವಾಗ್ಲೂ ಬರುತ್ತೆ ಅದು ಮೊದಲ ಹಂತ ಎರಡನೇ ಹಂತ ಮೂರನೇ ಹಂತ ಅಂತ ಹೇಳಿ ಎಲ್ಲ ಜಿಲ್ಲೆಗೂ ರ್ಯಾಂಡಮ್ ಆಗಿ ಬಿಡುಗಡೆ ಆಗ್ತಾ ಹೋಗುತ್ತೆ ಅಂತ ಹೋಗುತ್ತೆ ಬಿಟ್ಟರೆ ಇವತ್ತೇ ಈ ಜಿಲ್ಲೆಗೆ ಇವತ್ತು ನಾಳೆ ಹನ್ನೆರಡು ಜಿಲ್ಲೆಗೆ ನಾಳೆ ಹದಿನೈದು ಜಿಲ್ಲೆಗೆ ಅಂಥೇಳಿ ಯಾರಿಗೂ ಸರ್ಕಾರ ಪಟ್ಟಿಯನ್ನು ಕಳಿಸಿಲ್ಲ ನಾವು ಆ ರೀತಿ ಹೇಳೋಕ್ಕೆ ನಿಮಗೆ ಖುಷಿ ಕೊಡುತ್ತೆ ಅಂತ ನಾವು ಹೇಳ್ಬೋದು ಅಷ್ಟೇ ಬಿಟ್ಟರೆ ನಾವು ನಿಖರವಾದ ಮಾಹಿತಿ ಕೊಡಲಿಕ್ಕೆ ನಿರಂತರವಾಗಿ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಈ ಕ್ಲಾರಿಟಿ ಕೊಡಬೇಕಾಗಿತ್ತು ಮತ್ತು ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪ್ನಲ್ಲಿ ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿ ಕೊಟ್ಟಿರೋದನ್ನು ನಿಮಗೆ ನೋಡಿದ್ರೆ ನಿಮಗೆ ಈ ವಿಡಿಯೋ ಯಾಕೆ ಮಾಡಿದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸರ್ಕಾರದಿಂದ ಅವ್ರು ಏನು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ದಯವಿಟ್ಟು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ವಿಡಿಯೋ ನೋಡೋದು ಮಾತ್ರ ಮರಿಬೇಡಿ ಈ ವಿಷಯ ನಾನು ಹೇಳೋದು ಮರತೇ ಬಿಟ್ಟಿದ್ದೆ ಓಕೆ ನಾನು ನಿನ್ನೆ ಹಾಗಾಗಿ ಇನ್ನೊಂದು ಸರಿ ಅದನ್ನು ಕ್ಲಾರಿಟಿ ಕೊಡುವ ಮೂಲಕ ತಿಳಿಸ್ಕೊಟ್ಟಿದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್